ಇವತ್ತಿನ ದಿನ ರಾಜ್ಯದಾದ್ಯಂತ ಕೂಡ ಕಾಂಗ್ರೆಸ್ ಪಕ್ಷದವರು ಪ್ರತಿಭಟನೆಗಳು ಹಮ್ಮಿಕೊಂಡಿದ್ದಾರೆ. ನಮ್ಮ ಕೆಪಿಸಿಸಿ ಆದೇಶದ ಜೊತೆ ನಾವು ಇಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಸೌಂದರ್ಯ ಪ್ಯಾರಡೈಸ್ ಮುಂದಗಡೆ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿ ಮೆರವಣಿಗೆ ಬಂದು ತಹಸೀಲ್ದಾರ್ ಅವರಿಗೆ ನಾವು ಮೆಮೋರಾಂಡಮ್ ಕೊಟ್ಟಿದ್ದೀವಿ. ಏನು ಮೆಮೋರಾಂಡಮ್ ಅಂತ ಹೇಳಿದ್ರೆ, ಸೀನಿಯರ್ ಲೀಡರ್ ಹಿರಿಯ ಒಂದು ರಾಜಕಾರಣಿ ಈಶ್ವರಪ್ಪ ಅವರು ಏನು ಬಾಯಿಗೆ ನಾಯಿ ಬಾ ಮಾತಾಡಿದಂಗೇನೆ ಅವರು ಮಾತಾಡೋದು, ಮನುಷ್ಯನ ಮಾತಾಡೋದು ಇಲ್ಲ. ಯಾವತ್ತೂ ಕೂಡ ಆಗಲಿ ಅವ್ರ ಪಕ್ಷದಲ್ಲಿ ಹೋಗಿರ್ತಾರೆ, ದೇಶ ಎಲ್ಲ ಹೋಗಿರ್ತಾರೆ. ನೀಚ ಕೆಟ್ಟವನು ಮಾನ ಮರ್ಯಾದೆ ಇಲ್ದಿರಂತವನು. ರಾಷ್ಟ್ರಧ್ವಜ ಅಶೋಕ ಚಕ್ರ ಅಂದರೆ ಏನು? ರಾಷ್ಟ್ರಪತಿ ಭವನ ಮೇಲೆ ಇದೆ, ಸುಪ್ರೀಂ ಕೋರ್ಟ್ ಮೇಲೆ ಇದೆ, ಇಲ್ಲಿ ಕರ್ನಾಟಕದಲ್ಲಿ ಹೈಕೋರ್ಟ್ ಮೇಲೆ ಇದೆ, ಗವರ್ನರ್ ಮನೆ ಮೇಲೆ ಇದೆ, ಇಲ್ಲಿ ವಿಧಾನಸೌಧ ಮೇಲೆ ಇದೆ. ಇಂಥ ಒಂದು ಧ್ವಜ ತೆಗೆದು ನಾವು ಕೇಸರಿ ಆಗ್ತೀವಿ ಅಂತ ಹೇಳ್ತಾರಲ್ಲ, ಮಾನ ಮರ್ಯಾದೆ ಏನಾದರೂ ಇದೆಯಾ ಇವ್ರಿಗೆ? ಇವ್ರಿಗೇನು ಇಲ್ಲ. ಅದಕ್ಕೋಸ್ಕರ ಇವನಿಂದ ಈ ರಾಜ್ಯ ಆಡೋದಕ್ಕೆ ಯೋಗ್ಯತೆಯೂ ಇಲ್ಲ, ಇವ್ರಿಗೆ ಅರ್ಹತೆಯೂ ಇಲ್ಲ. ಮೊದಲು ಆತನ್ನ ಸಂಪುಟದಿಂದ ವಜಾಗೊಳಿಸಿ ಅವ್ರನ್ನ ತೆಗಿಬೇಕು ಅಂತೇಳಿ ನಾವು ನಮ್ಮ ಕಾಂಗ್ರೆಸ್ನವರು ನಾವಿವತ್ತು ಪ್ರತಿಭಟನೆ ಮಾಡಿ ನಾವು ತಹಸೀಲ್ದಾರ್ ಅವ್ರಿಗೆ ಮೆಮೋರಾಂಡಮ್ ಕೊಟ್ಟಿರ್ತೀವಿ. ಮತ್ತು ಕಾಂಗ್ರೆಸ್ಸು ಇದೇ ರೀತಿಯಾಗಿ ಇವರು ಬಿ ಜೆ ಪಿಯವರು ಏನಾದರೂ ಇದೇ ರೀತಿಯಾಗಿ ಮುಂದುವರೆದ್ರೆ ನಾವೂ ರೆಡಿಯಾಗಿದ್ದೀವಿ, ಯಾವುದಕ್ಕೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ನಾವೇನು ಹಿಂಜರಿಯೋದಿಲ್ಲ, ನಾವು ಎಲ್ಲದಕ್ಕೂ ತಯಾರಿದ್ದೀವಿ ಅಂತ ಹೇಳ್ತಾ ನಾವು ಅವ್ರಿಗೆ ಹೇಳಿ ನಮ್ಮ ನಾಯಕರುಗಳು ಅಹೋರಾತ್ರಿ ಕೂಡ ದಂಡಿ ಮಾಡಿದ್ದಾರೆ, ಅವ್ರಿಗೆ ನಾವು ಬಲ ಕೊಡ್ತಾ ಅವ್ರಿಗೆ ಏನು ಬೇಕೋ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ. ಇಲ್ಲಿ ಪ್ರತಿಭಟನೆಗಳು ನಾವು ತಯಾರಿದ್ದೀವಿ ಅಂತ ಹೇಳ್ತಾ ಇನ್ನೊಂದು ಸಲ ನಾವು ಈ ಒಂದು ಪ್ರತಿಭಟನೆಯನ್ನು ಇಲ್ಲಿ ಮಾಡಿ ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡಿ ಮೆಮೋರಾಂಡಮ್ ಕೊಟ್ಟು ನಾವು ಇಲ್ಲಿ ಇಲ್ಲದ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ನಾವು ವಿರಮಿಸ್ತಾ ಇದ್ದೀವಿ.